Hi friends, welcome back to All in One Channel. Ivattina video dalli ruchikaravagiruvantaha tomato kai chutney, hasimenso tomato kai chutney ana hege madodu anta nodona. Nan illi ondu 7 tomato baltiruvanta tomato kai ana tagondidini, hage ondu 7 hasimensanna tagondidini, ondu belluligeddeyana sippe tagedu ittkondidini, hage 1 inchinashtu shunti, swalpa cooking oil ruchige takkashtu uppanna tagondidini. Tomato kai matra chennagi baltirbeku, hage hannige bandirbardu adu, adre baltirbeku chennagi kaiyagirbeku, tumba tasty agi barutte chutney antu. ನಿಮಗೆ ಬೇಕು ಅನ್ನೋದನ್ನ ನೋಡಿಕೊಂಡು ಹೇಗೆ ಬೇಕು ಅನ್ನೋದ್ರ ಮೇಲೆ ನೀವು ಕಾರಣ ಹಾಕ್ಕೊಳ್ಳಿ. ಈ ಚಟ್ನಿಯನ್ನು ನೀವು 15 ದಿನದ ತನಕ ಸ್ಟೋರ್ ಮಾಡಿಡ್ಬೋದು. ಒಂದು ಸರಿ ಚಟ್ನಿ ಮಾಡಿದಾಗ ಚೆನ್ನಾಗಿ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. 15 ದಿನದ ತನಕ ಚಟ್ನಿ ಏನಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲಿ ಫಸ್ಟು ಟೊಮೊಟೊ ಹಾಗೆ ಹಸಿಮೆಣಸು ಎರಡನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾವು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಲ್ವಾ. ಸೊ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ತುಂಬ ದಿನ ಇಡೋವಂಥ ಚಟ್ನಿ ಆಗಿರೋದ್ರಿಂದ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವಾಗ ಒಂದು ಬಾಣಲಿಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ, ಹಾಗೆ ಬಾಣಲಿ ಬಿಸಿಯಾದ ನಂತರ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೊಳ್ಳಿ, ನೀವು ಬೇಕು ಅಂದರೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬಹುದು. ಟೊಮೊಟೊದಲ್ಲಿ ಎರಡು ಥರ ಬರುತ್ತೆ, ಒಂದು ರೌಂಡ್ ಟೊಮೊಟೊ, ಇನ್ನೊಂದು ಉದ್ದ ಟೊಮೊಟೊ ಬರುತ್ತೆ ಅಲ್ವಾ. ಟೊಮೊಟೊ ಈ ನಾನು ತಗೊಂಡಿರುವಂಥ ಟೊಮೊಟೊ ಸ್ವಲ್ಪ ಹುಣಸೆ ಹುಳಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾ ಇಲ್ಲ. ನಿಮಗೆ ನೋಡ್ಕೊಳ್ಳಿ ಟೊಮೊಟೊ ಯಾವ್ದು ಸಿಕ್ಕಿರುತ್ತೆ, ಸಿಹಿ ಟೊಮೊಟೊ ಸಿಕ್ಕಿದ್ರೆ ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. 7-8 ನಿಮಿಷಗಳ ಕಾಲ ಟೊಮೊಟೊ ಹಾಗೆ ಹಸಿಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೇನು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಜೊತೆಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಎಷ್ಟು ಚಟ್ನಿಗೆ ಉಪ್ಪು ಬೇಕಲ್ಲ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ, ಇದನ್ನು ನಾನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ತಣ್ಣಗಾದಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ, ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು ಈ ಚಟ್ನಿನ ರುಬ್ಕೊಳ್ಳೋಕೆ, ಯಾಕಂದರೆ ನಾವು ತುಂಬ ದಿನ ಇಡೋದ್ರಿಂದ ಇದಕ್ಕೆ ನೀರು ಹಾಕೋದ್ರಿಂದ ಕೆಟ್ಟು ಹೋಗ್ಬಿಡುತ್ತೆ ಅದು ಬೇಗನೆ. ಸೊ ಹಾಗಾಗಿ ನೀರು ಹಾಕಬಾರ್ದು. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಖಾರ ನಿಮಗೆ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾರ್ಮಲ್ ನಾವು ಸ್ಟೋರ್ ಮಾಡಿ ಇಡೋದಿಲ್ಲ, ಇವತ್ತೇ ದಿನ ಖಾಲಿ ಮಾಡ್ತೀವಿ, ಖಾರ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಳ್ಳಿ. ಅದು ಬಿಟ್ಟರೆ ಚಪಾತಿ ಜೊತೆ, ಅನ್ನ ಜೊತೆ, ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ ಎಲ್ಲ ತುಂಬ ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ನಾವು ಮಾಡುವಂಥ ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನಮ್ಮ ಆಲ್ ಇನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.